आप देख रहे हैं बीजापुर इन्फो, मैं आपके साथ जाफर कलादगी। बीजापुर जिले में इसी महीने की 11 तारीख से सड़क सुरक्षा सप्ताह आयोजन किया गया था, जिसमें लोगों को ट्रैफिक नियम और सड़क सुरक्षा को लेकर जागरूक किया जा रहा था। इसी संदर्भ में बच्चों में अभी से ही ट्रैफिक नियम और सुरक्षा को लेकर सतर्कता बरतने के मकसद से ऐतिहासिक स्मारक बाराकमान में स्कूली बच्चों के लिए सड़क सुरक्षा के कॉन्सेप्ट पर ड्राइंग कंपटीशन का आयोजन किया गया, जिसमें कई स्टूडेंट्स ने हिस्सा लिया, जिसके बाद कनगल श्री हनुमंत राय रंग मंदिर में सड़क सुरक्षा सप्ताह का समापन समारोह आयोजित हुआ। यहाँ स्कूली बच्चों ने ट्रैफिक अवेयरनेस को लेकर स्टेज ड्रामे भी प्रस्तुत किए। कार्यक्रम में बात करते हुए सभी अतिथियों ने ट्रैफिक नियमों को अवश्य पालन करने और सुरक्षा पर ध्यान रखने की लोगों से अपील की। इसी दौरान पुलिस विभाग में प्रशंसनीय कार्य करने वाले गांधी चौक CPI नाइकोडी, PSI शरण गौड़ा गौडर, ट्रैफिक PSI आरिफ मुशापुरे, गोलगोमस PSI लमानी और कई अन्य अधिकारियों और कर्मचारियों को सम्मानित किया गया। इसी तरह ड्राइंग कॉम्पिटिशन के विनर्स और ड्रामा पेश करने वाले स्टूडेंट्स का भी सम्मान किया गया। मंच से बात करते हुए SP प्रकाश निकम ने DC YS पाटिल से अपील की कि जिला भर में सभी सरकारी कार्यालयों के कर्मचारियों और बच्चों को छोड़ने और लेने के लिए स्कूल कॉलेजेस जाने वाले पेरेंट्स पर हेलमेट लाजमी करने के आदेश जारी करें, जिस पर DC YS पाटिल ने प्रतिक्रिया देते हुए कहा कि यह आदेश आज से ही लागू किया जाएगा। कार्यक्रम में एडवोकेट मल्लिकार्जुन भंगीमठ, पुलिस अधिकारी, कर्मचारी, स्टूडेंट्स और कई अन्य लोग रहे मौजूद। ಯಂಗ್ ಜನರೇಷನ್ ಇದೆ, ಅವ್ರ ಮುಂದೆ ಬಂದ ಮೇಲೆ ಅಂದ್ರೆ ದೊಡ್ಡವರಾದ ಮೇಲೆ ವೆಹಿಕಲ್ ಓಡಿಸಕ್ ಸ್ಟಾರ್ಟ್ ಆದ್ಮೇಲೆ ಆದ್ಮೇಲೆ ಅವ್ರಿಗೆ ಒಂದು ಟ್ರಾಫಿಕ್ ಅವೇರ್ನೆಸ್ ಇರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ SP ಸಾಹೇಬರು ಒಂದು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಸಾಹೇಬ್ ಇದ್ದೇ ಇರ್ತಾರೆ, ಅವರ ನೇತೃತ್ವದಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ. ಅವ್ರಿಗೆ ನಿಮ್ಮ ಚಿತ್ರವನ್ನ ಪೂರ್ಣಗೊಳಿಸಬೇಕು, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ಬ್ಯಾಕ್ ಸೈಡ್ಗೆ ಹೆಸರು ಬರಿಬೇಕು, ಮುಂದ್ಗಡೆ ಹೆಸರು ಬರಿಬಾರ್ದು, ಚಿತ್ರದ್ರ ಇರ್ಬೋದು, ಇದು ಟ್ರಾಫಿಕ್ ರಿಲೇಟೆಡ್ ಇರಬೇಕಷ್ಟೇ. ಆಮೇಲೆ ಇದಕ್ಕೆ ನಿಮ್ಗೆ ಅನುಕೂಲ ಆಗುವಂತಹ ಜಾಗದಲ್ಲಿ ನೀವು ಸ್ಪ್ಲಿಟ್ ಆಗಿ ಕೂತ್ಕೋಬಹುದು, ಎಲ್ಲಿ ಬೇಕಾದ್ರೂ ಪೇಂಟ್ ಸಹಾಯ ಬೇಕಾಯ್ತಂದ್ರೆ ಯು ಕ್ಯಾನ್ ಸಿಟ್ ದೇರ್. ಗುಂಪು ಒಂದು ಗೊತ್ತ ಒಂದು
ಹೌದ್ರಿ ನಮ್ಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರ್ರಿ, ಆಕ್ಸಿಡೆಂಟ್ ಹ್ಯಾಂಗಾಯ್ತು ಯಾರ ತಪ್ಪು ಅಂತ ನಮ್ಗೆ ಕೇಳ್ತಾರ. ಸಾಕ್ಷಿನೂ ನಾವೇ ಹೇಳ್ಬೇಕಾಗ್ತದ, ಸಹಾಯನೂ ನಾವೇ ಮಾಡ್ಬೇಕು, ತೊಂದರೆ ಒಳಗೂ ನಾವೇ ಸಿಕ್ಕಾಕ್ ಹೋಗ್ಬೇಕ್ರಿ. ಯಾರಿಗೆ ಬೇಕ್ರಿ ಇದೆಲ್ಲ ಸುಮ್ಮನೆ ಕೂತು ನೋಡೋಂಬರಿ ಕಡೆ. ಹಣಹಾನಿ ಕಟ್ಟಿದ್ದ ಬುತ್ತಿ 10,000 ರೂಪಾಯಿ ಮೊಬೈಲಿನ ಸುರಕ್ಷತೆಗಾಗಿ 500-600 ಸ್ಕ್ರೀನ್ ಕಾರ್ಡ್ ಅನ್ನು ಬಳಸುತ್ತೇವೆ. ಆದರೆ ನಮ್ಮ ಶರೀರದ ಮಹತ್ವವಾದ ಅಂಗವನ್ನು ರಕ್ಷಿಸಲು ಹೆಲ್ಮೆಟ್ ಅನ್ನು ಬಳಸಲುತ್ತಿರುವ ವಿಪರ್ಯಾಸವೇ ಸರಿ. ಸಾಮಾನ್ಯವಾಗಿ 40 ಅಥವಾ 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಾಹನ ಚಾಲನೆ ಮಾಡುವುದು ಸುರಕ್ಷಿತ ಚಾಲನೆ, ಸೇಫ್ ಸ್ಪೀಡ್. ರೇಸಿಂಗ್ ಹಾಗೂ ಚೇಸಿಂಗ್ ಮಾಡಿದಲ್ಲಿ ಅತಿ ವೇಗವಾಗಿ ಚಾಲನೆ ಮಾಡಿದಲ್ಲಿ ವಾಹನ ನಿಯಂತ್ರಣ ತಪ್ಪುವುದು ಸಹಜ. ಇದರಿಂದ ನಮ್ಮ ವಾಹನದ ವೇಗಮಿತಿ 40 ಅಥವಾ 50 ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಹೆಚ್ಚಾಗಿದ್ದಿರುವ ಹಾಗೆ ನೋಡಿಕೊಳ್ಳೋಣ. ಶಾಲೆಯ ಮಕ್ಕಳು ಅಪಘಾತಗಳು ಹೇಗೆ ಆಗ್ತವೆ, ಹೇಗೆ ನಾವು ಅವುಗಳನ್ನು ನಿರ್ವಹಿಸಬೇಕು, ಉಲ್ಲಂಘನೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಜನ ವಾಹನವನ್ನು ಚಲಾಯಿಸಬೇಕು. ವಾಹನ ಚಲಾಯಿಸುವಾಗ ಮದ್ಯಪಾನವನ್ನು ಮಾಡದೆ ಇರುವಂತಹ ಸೂಚನೆ ನೋಡ್ತಾ ಇದ್ದೇವೆ. ನೋಡಿ ಆಟೋ ಮತ್ತು ದ್ವಿಚಕ್ರ ವಾಹನದ ಮಧ್ಯ ನೋಡಿ ಬೈಕ್ ಮೇಲೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕೂಡ ಜಂಪ್ ಮಾಡಿ ಕಾರು ಚಕ್ರ ವಾಹನ ನೋಡಿ ಪರಿಸ್ಥಿತಿಯನ್ನ ನೋಡಿ
ಒಂದು 4 ಲಕ್ಷಕ್ಕೂ ಜಾಸ್ತಿ ಜನ ಇಂಜರ್ಡ್ ಆಗ್ತಾರೆ. ಇಂಜರ್ಡ್ ಆಗಿದ್ದು ಬೇರೆ ಅವರು ಅಷ್ಟು ಪೇನ್ ಇದು ಬೇರೆ ಸಮಸ್ಯೆ. ನಾವು ನಿಮಗೆ ಅದೇ ಒಂದು ಅಪೀಲ್ ಮಾಡ್ತೀವಿ, ಅದೇ ಸೀಟ್ ಆಗಲಿ ಸೇಫ್ಟಿ ಗೋಸ್ಕರ ಅದು ನಾವು ಎಲ್ಲರಿಗೂ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ ಅದು ಕೂಡ ನಿಮ್ಗೂ ಕೂಡ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬದ ಬಗ್ಗೆ ಕೂಡ ಒಳ್ಳೆಯದಾಗುತ್ತೆ. ಸುರಕ್ಷತಾ ಸಪ್ತಾಹ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ವೈ ಎಸ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ, ನಮ್ಮ ಎಸ್ ಪಿ ಸಾಹೇಬರ ಪರವಾಗಿ, ನಮ್ಮ ನಿಮ್ಮೆಲ್ಲ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ರವೀಂದ್ರ ಅವರು ಒಂದು 1/2 ಗಂಟೆ ಭಾಳ ನೀಟಾಗಿ ಚೆನ್ನಾಗಿ ಎಲ್ಲ ನಮ್ಮ ಏನು ಕಾರ್ಯಕ್ರಮ ಯಾಕೆ ನಾವು ಫಾಲೋ ಮಾಡಬೇಕು ಅಂತ ಎಲ್ಲ ಡೀಟೇಲಾಗಿ ಹೇಳಿದರು. ತದನಂತರ ಸ್ಕಿಟ್ ಪ್ರೋಗ್ರಾಮ್ ಮಾಡಿದರು, ತದನಂತರ ನಾವು ವಿಡಿಯೋ ಪ್ಲೇನು ಸಹ ಮಾಡಿದ್ವಿ. ಅದರಲ್ಲಿ ಎಲ್ಲ ಥರದ್ದು ಎಲ್ಲ ರೂಲ್ಸು ಎಲ್ಲ ಕವರ್ ಮಾಡಿದ್ವಿ ನಾವು. ಬಟ್ ಪ್ರಶ್ನೆ ಏನಂತಂದರೆ ಇಷ್ಟೆಲ್ಲ ಮಾಡಿದರು ಸಹ ಇಷ್ಟು ಸ್ಕೂಲ್ಸ್ಗೆ ಹೋಗಿ ಮಾಡಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬೇರೆ ಡಿಪಾರ್ಟ್ಮೆಂಟಿಂದ ಎಲ್ಲ ಮಾಡಿದರೂ ಸಹ ಆಕ್ಸಿಡೆಂಟ್ಸ್ ಆಗ್ತಾನೆ ಇದೆ, ಯಾಕೆ ಆಗ್ತಾ ಇದೆ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾವೆಲ್ಲ. ಅದಕ್ಕೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳಿಗೆ ನಾವು ಉದ್ದೇಶ ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ನೀವು ನಿಮ್ಮ ಸ್ಕೂಲ್ಗಳಲ್ಲಿ ಹ್ಯಾಬಿಟ್ಸ್, ನೀವು ಯಾವುದೋ ಒಂದು ಕೆಟ್ಟ ಆಗಲಿ ಒಂದು ಒಳ್ಳೆದಾಗಲಿ ಹ್ಯಾಬಿಟ್ಸ್ ಹೇಗಾಗುತ್ತೆ, ರೂಲ್ಸ್ ಫಾಲೋ ಮಾಡೋದು ಸಹ ಒಂದು ಹ್ಯಾಬಿಟ್ ಆಗ್ಬೇಕು ನಮ್ಮಲ್ಲಿ. ಅದು ಅನ್ಲೆಸ್ ಅಂಡ್ ಅಂಟಿಲ್ ನಾವು ಅದು ಹ್ಯಾಬಿಟ್ ಮಾಡೋವರೆಗೂ ಆಯ್ತು ಬಿಡು ನಡೆಯುತ್ತೆ ಬಿಡು ಈ ಲೆಕ್ಕದಲ್ಲಿ ಹೋದ್ರೆ ಯಾವತ್ತೂ ಆಕ್ಸಿಡೆಂಟ್ಸ್ ಆಗೋದು ಕಮ್ಮಿ ಆಗಲ್ಲ. ನಾವು ಇದೇ ಥರ ಮಾಡ್ತಾನೆ ಇರ್ತೀವಿ, ಏನು ನೀವು ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತೀರಾ. ತಂದೆಯವರು ಅವ್ರ ಮಕ್ಕಳಿಗೆ ಹೇಳಬೇಕು, ಏನು ಶಿಕ್ಷಕರು ಅವ್ರ ಸ್ಕೂಲಲ್ಲಿ ಈ ವಿಷಯಗಳು ಹೇಳ್ತಾ ಇರಬೇಕು. ಮಕ್ಕಳು ಏನೋ ಮತ್ತು ಸ್ಟೂಡೆಂಟ್ಸ್ ಏನೋ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗಾಗಲೇ ನಮ್ಮ ನಿಮ್ಮ ತಲೆಯಲ್ಲಿ ಹಾಕಿದ್ದಾರೆ ಮಕ್ಕಳು ಡ್ರಾಮಾ ಮಾಡುವ ಮೂಲಕ ಎಚ್ಚರಿಕೆ ವಿಚಾರ, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹಾಕುತ್ತಿದ್ದಾರೆ ನಮ್ಮಲ್ಲಿ ಜಾಗೃತಿಯ ಸಾರ. ಅದಕ್ಕಾಗಿ ಮಾಡುವೆ ವೇದಿಕೆ ಮೇಲೆ ಹಾಗೂ ಎದುರಿಗೆ ನಿಮ್ಮೆಲ್ಲ ಪರಿಶುದ್ಧ ಜಾಗೃತಿ ಮನಸ್ಸಿಗೆ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರ್ ಉದಯರೆ, ನಮ್ಮಲ್ಲಿ ಮೋಟಾರ್ ವಾಹನ ಕಾಯ್ದೆ ಇದೆ, IPC ಇದೆ, ಬೇರೆ ಬೇರೆ ಕರ್ನಾಟಕ ಪೊಲೀಸ್ ಆಕ್ಟ್ ಇದೆ, ಬೇರೆ ಬೇರೆ ಕಾಯ್ದೆಗಳಿದ್ರು ಸಹ ಕಾಯ್ದೆಗಳು ಯಾವಾಗ ಬರ್ತವೆ ಅಂದ್ರೆ ನಾವು ಕಾನೂನಿನ ಉಲ್ಲಂಘನೆ ಆದಾಗ ಕಾಯ್ದೆಯ ಶಿಕ್ಷೆಯ ಪ್ರಮಾಣ ಆಗಲಿ ಶಿಕ್ಷೆಯಲ್ಲಿ ಬರ್ತದೆ. ಬಟ್ ಇವತ್ತೇನಾಗ್ತಾ ಇದೆ, ಜಸ್ಟಿಸ್ ಕೃಷ್ಣಯ್ಯರ್ ಅವರು ಸೆಕ್ಷನ್ 279 ಆಫ್ IPC ಬಗ್ಗೆ ಜಜ್ಮೆಂಟ್ ಕೊಡುವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಕೊಡುವಾಗ ಹೇಳಿದ್ರು, ಯಾರು ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತಿರ್ತಾರೋ ಒಬ್ಬರ ಪರವಾಗಿ ತಪ್ಪಲ್ಲ, ಅದ್ರ ಅಪೋಸಿಟ್ ಬರ್ತಕ್ಕಂಥವ್ರು ಕೂಡ ತಪ್ಪಾದ್ರೂ ಕೂಡ ಯಾರು ತಪ್ಪು ಮಾಡದವರು ಕೂಡ ಜೀವನದ ಮೇಲೆ ಒಂದು ಶಿಕ್ಷೆ ಬರ್ತಕ್ಕಂಥ ಎಚ್ಚರಿಕೆ ಇರಬೇಕು ಅಂತ ಮಾತ್ರ ಜಸ್ಟಿಸ್ ಕೃಷ್ಣಯ್ಯರು ಅವ್ರಿಗೆ ಹೇಳಿದ್ರು. ಆದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಒಳ್ಳೆಯ ಸಂದೇಶಗಳನ್ನ ಬರ್ತಿದ್ದೇವೆ. ಹೋದ ವರ್ಷ ನಮ್ಮ ಪೊಲೀಸ್ ಇಲಾಖೆ ಅವರು ಒಂದು ಹೆಲ್ಮೆಟ್ ಕುರಿತು ಒಂದು ಗೀತೆಯನ್ನು ಪ್ರಸಾರ ಮಾಡಿದರು. ಹಾಕಬೇಕು ಹೆಲ್ಮೆಟ ಇಲ್ಲವಾದರೆ ತಲೆಗೆ ಏಟ, ಇಲ್ಲವಾದರೆ ತಲೆಗೆ ಏಟ, ಹಾಕಬೇಕು ಹೆಲ್ಮೆಟ. ಎಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅವರು, ನಾವೇನ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸಾರ್ವಜನಿಕರು? ಆ ಕಡೆ ತಮ್ಮ 24 ಗಂಟೆಗಳ ಕಾಲ ಪೊಲೀಸರು ಕೆಲಸ ಮಾಡ್ತಾರೆ. ಪೊಲೀಸರಿಗೆ ಕೂಡಲೇ ಗ್ರಾಮಗಳಲ್ಲಿ ತೋರಿಸಿದ್ರಲ್ಲ, ಒಬ್ಬರು ಇನ್ನೊಂದು ಪೊಲೀಸರಿಗೆ ಗಾಡಿ ಹಿಡಿದಿರ್ತಾರೆ, ಒಬ್ಬ MLA MPಗೆ ಫೋನ್ ಮಾಡಿಸ್ತಾರೆ. ಸೊ ಇವೆಲ್ಲ ಬಂದ್ ಆಗ್ಬೇಕು, ಕಾರಣ ಅಲ್ಲಿದೆ. ಏನಾಗಿದೆ ಅಂದ್ರೆ ಸಾಹೇಬರು ಪ್ರಸ್ತಾಪ ಕೊಟ್ಟರು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಯಾಕೆ ಹೀಗಾಗ್ತದೆ ಅಂದ್ರೆ ಯಾರೋ ನಮ್ಮ ಹತ್ರ ವಕೀಲರಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಇನ್ನೊಬ್ಬ ಯಾರೇ ವ್ಯಕ್ತಿಗಳಲ್ಲಿ ಫೋನ್ ಮಾಡಿ ಸರ್ ಅವ್ನು ನಮ್ಮ ಹುಡುಗ ಸರ್ ಬಿಟ್ಟು ಬಿಡಿ ಸರ್ ಅಂತ ಒಂದು ಸರಿ ಅವನಿಗೆ ಕ್ಷಮ ಮಾಡಿದ್ರಿಂದ ಪದೇ ಪದೇ ಉಲ್ಲಂಘನೆ ಮಾಡಿ ಮತ್ತೆ ಅಪಘಾತಗಳಾಗ್ತವೆ. ಆದ್ದರಿಂದ ಈ ಜಾಗೃತಿ ಅಗತ್ಯವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳಿ ಇಷ್ಟಪಡಿಸ್ತಾ ಇದ್ದೀನಿ. ಕಡ್ಡಾಯವಾಗಿ ಶಿರಸ್ತ್ರಾಣವನ್ನು ಧರಿಸಿ
ನಾನು ಆಕ್ಸಿಡೆಂಟ್ ಕಾರಣ ಹೇಳ್ತೀನಿ. ನಮ್ಮ ದೇಶದಲ್ಲಿ ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ? ಮೊಟ್ಟ ಮೊದಲನೇದಾಗಿ ನಮ್ಮದು ಜನಸಂಖ್ಯಾ ಈಗ 130 crores ಇದೆ, ಆಮೇಲೆ ರೋಡ್ ಏನ್ ವೀಡ್ಸ್ ಇದೆ, ಆಮೇಲೆ ರೇಟ್ ಇದೆ, ಏನು ಅವ್ರಿಗೆ ಎಕ್ಸ್ಪಾಂಡ್ ಮಾಡಕ್ ಆಗಲ್ಲ, ರೋಡ್ ಗೆ ಎಕ್ಸ್ಪಾಂಡ್ ಮಾಡಕ್ ಆಗಲ್ಲ. ರೋಡ್ ವಿ ಕ್ಯಾನಾಟ್ ಎಕ್ಸ್ಪಾಂಡ್ ಬಿಯಾಂಡ್ ಸರ್ಟನ್ ಲೆವೆಲ್ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಸೆಕೆಂಡ್ ಥಿಂಗ್ ಇಸ್ ದಟ್ ನಮ್ದು ಟ್ರಾಫಿಕ್ ಸೆನ್ಸ್ ಬಹಳ ಕಡಿಮೆ ಇದೆ. ಈಗ ನಮ್ಮ ಜಿಲ್ಲೆದು ಹೇಳ್ತೀನಿ, ಪ್ರತಿ ದಿವಸ ನಮ್ಮ ಜಿಲ್ಲೆಯಲ್ಲಿ ಒಂದು ಜನದು ಡೆತ್ ಆಗುತ್ತೆ, 304 ಕೇಸ್. ಆಮೇಲೆ ಪ್ರತಿ ದಿವಸ ಅಟ್ಲೀಸ್ಟ್ 4 ಜನ ಇಂಜರ್ಡ್ ಆಗ್ತಾರೆ. ಈಗ ತಮ್ಗೆ ಎಲ್ಲಾಗಿ ನಾವು ಏನು ವಿಡಿಯೋ ತೋರಿಸಿದೀವಿ, ವಿಡಿಯೋ ಅಲ್ಲಿ ತಾವು ನೋಡಿದಿರ, ಅದು ರಿಯಲ್ ಇನ್ಸಿಡೆಂಟ್. ಅದು ಬೀದರ್ ಜಿಲ್ಲೆಯಲ್ಲಿ ಆಗಿತ್ತು. ಅವ್ರು ಏನು ಇಂಜರ್ಡ್ ಪರ್ಸನ್ ಇದಾರೆ, ಅವರು ಹೈದರಾಬಾದ್ ಅಲ್ಲಿ ಅವ್ರದ್ದು ದೊಡ್ಡ ಹೋಟೆಲ್ ಇತ್ತು. ಪ್ರತಿ ದಿವಸ ಅವರು 3000 rupees ಇಂದ 4000 rupees ಅವ್ರದ್ದು ಇನ್ಕಮ್ ಇತ್ತು. ಆಕ್ಸಿಡೆಂಟ್ ಆದ ನಂತರ ಅವ್ರದ್ದು ಎಲ್ಲ ಹೆಂಡತಿ ಮಕ್ಕಳು ಬೇರೆ ಕಡೆ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಆಕ್ಸಿಡೆಂಟ್ ಆದ ನಂತರ ಎಲ್ಲ ಮಾತಾಡ್ತೀವಿ ಎಷ್ಟು ಜನದ್ದು ಡೇಟ್ ಆಗಿದೆ, ಬಟ್ ಯಾರು ಇಂಜರ್ಡ್ ಆಗ್ತಾರೆ, ಯಾರಿಗೆ ಡಿಸೇಬಿಲಿಟಿ ಆಗುತ್ತೆ, ಅವ್ರ ಬಗ್ಗೆ ಯಾರು ಮಾತಾಡಲ್ಲ. ಜುಲೈ ಒಂದು ಸಿಂದಗಿ ಲಿಮಿಟ್ಸ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಸಿಂದಗಿ ಇದು ದೇವರಿಪ್ಪರಿಗೆ ಕ್ರಾಸ್ ಆದ ನಂತರ ಸಿಂದಗಿ ಕಡೆ ಹೋದಾಗ 11 ಜನದ್ದು ಡೇಟ್ ಆಗಿತ್ತು. ಟೋಟಲ್ 11 ಪೀಪಲ್ ಡೈಡ್ ಇನ್ ದರ್ ಆಕ್ಸಿಡೆಂಟ್. ತಾವು ಎಲ್ಲ ಇಟ್ಸ್ ವೆರಿ ಡೇಂಜರಸ್. ಆಮೇಲೆ ಮೋಸ್ಟ್ ಡೇಂಜರಸ್ ಇದು ಯಾರು ಸಣ್ಣ ಮಕ್ಕಳದು ಡೆಡ್ ಬಾಡಿ ನೋಡಕ್ಕೆ, ಇಟ್ಸ್ ವೆರಿ ವೆರಿ ಡೇಂಜರಸ್. ಇಟ್ಸ್ ವಿ ವಿಲ್ ಫೀಲ್ ದಟ್ ಇಟ್ಸ್ ಸ್ಲಿಪಿಂಗ್. ಅವರು ಎಲ್ಲ ಬಲ್ಗಿದ್ದಾರೆ ಈ ತರ ಕಾಲ್ತಾರೆ. ಇಟ್ಸ್ ವೆರಿ ಡೇಂಜರಸ್ ಅನ್ನ ಹೇಳ್ತಾ ಇದ್ದೀನಿ. ಡ್ರೈವಿಂಗ್ ನಮ್ದು ಫ್ಯಾಷನ್ ಇದೆ, ಬಟ್ ತಮ್ಗೆ ಹೇಳ್ತೀನಿ, 4-wheeler ಡ್ರೈವಿಂಗ್ ಎಲ್ಲದು ಕ್ರ್ಯಾಶ್ ಟೆಸ್ಟ್ ಆಗುತ್ತೆ. ಕ್ರ್ಯಾಶ್ ಟೆಸ್ಟ್ ಮಾಡುವಾಗ ದೇ ಆರ್ ಟೆಸ್ಟೆಡ್ ಫಾರ್ ಬೋತ್ ವೆಹಿಕಲ್ಸ್ ಕ್ರ್ಯಾಶ್ ಆದ ನಂತರ ದೇ ಟೆಸ್ಟೆಡ್ ಫಾರ್ ದ ಸೇಫ್ಟಿ ಆಫ್ ದ ವೆಹಿಕಲ್. ಅದು ಹೆಂಗೆ ಟೆಸ್ಟ್ ಆಗ್ತಾರೆ? ವಿತ್ ಸೀಟ್ ಬೆಲ್ಟ್. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಯಾವ ಕಂಪನಿ ನಿಮ್ಗೆ ಮರ್ಸಿಡಿಸ್ ಆಗಲಿ ಬೇರೆ ಯಾವ್ದು ಕಂಪನಿ ಆಗಲಿ ತಮ್ಮ ಜೀವದ ಇದು ಗ್ಯಾರಂಟಿ ಕೊಡಲ್ಲ. ಸೊ ವಿ ಹ್ಯಾವ್ ಟು ವಿಯರ್ ದ ಹೆಲ್ಮೆಟ್. ಈಗ ನಾವು ಮನೆಗೆ ಹೋಗುವಾಗ ಅಥವಾ ರೋಡ್ ಅಲ್ಲಿ ಹೋಗುವಾಗ ನಾನು ಸಾಕಷ್ಟು ಜನ ಕಡೆ ಈಗ ಫೋನ್ ಇದೆ, ಐ ಡೋಂಟ್ ನೋ, ಈಗ DC ಇದಾರೆ, SP ಇದಾರೆ, ನಮ್ಗಿಂತ ಅರ್ಜೆಂಟ್ ಫೋನ್ ಯಾರಿಗೆ ಬರುತ್ತೆ ಅದೇ ಅರ್ಥ ಆಗಲ್ಲ. ಎಲ್ಲರಿಗೂ ಇದು ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಐ ಡೋಂಟ್ ನೋ, ಮೀನ್ಸ್ 2 minutes ನೀವು ಸೈಡ್ಗೆ ಹೋಗಿ, ನೀವು ಗಾಡಿ ನಿಲ್ಲಿಸಿ ಆಮೇಲೆ ನೀವು ಮಾತಾಡ್ಬೋದು. ಬಿಜಾಪುರ್ ಜಿಲ್ಲೆ ಹೇಳ್ತೀನಿ, ಲಾಸ್ಟ್ ಇಯರ್ ನಾವು 3.31 crore ಫೈನ್ ಬಿಜಾಪುರ್ ಜಿಲ್ಲೆಯಿಂದ ಇದು ಮಾಡಿದೀವಿ, ಫೈನ್ ಹಾಕಿದೀವಿ. ಬಟ್ ಎಲ್ಲರಿಗೂ ತಪ್ಪು ತಿಳ್ಕೊಳ್ತಾರೆ, ನಾವು ಏನು ಟ್ರಾಫಿಕ್ ಪೊಲೀಸ್ ಅಲ್ಲಿ ನಿಂತ್ಕೊಂಡಾಗ ಅವ್ರು ಎಲ್ಲ ಹೇಳ್ತಾರೆ ಎಲ್ಲ ವಸೂಲಿ ಮಾಡ್ತಾ ಇದಾರೆ ಅಂತ. ಅದು ವಸೂಲಿಗೆ ಇಲ್ಲ, ತಮ್ಗೆ ಎಲ್ಲಾಗೆ ಈಗ ಅರ್ಥ ಆಗ್ಬೇಕು. ಎಲ್ಲ ಕಡೆ ಐಫೋನ್ ಇದೆ, ಎಲ್ಲ ಕಡೆ ಸ್ಮಾರ್ಟ್ ಫೋನ್ ಇದಾರೆ. ಅವ್ರದ್ದು ಪ್ರೈಸ್ ಇದೆ 5,000 to 10,000. ಅವ್ರ ಕೆಲವು ಕಡೆ ಐಫೋನ್ ಕೂಡ ಇರ್ಬೋದು 1 lakh rupees. ಬಟ್ ಹೆಲ್ಮೆಟ್ ಪ್ರೈಸ್ ಇದೆ 1,000 to 1,500. ಈಗ ಹೆಲ್ಮೆಟ್ ಮುಖ್ಯ ಇದೆ, ತಮ್ದು ಜೀವ ಮುಖ್ಯ ಇದೆ, ಅಥವಾ ತಮ್ದು ಫೋನ್ ಮುಖ್ಯ ಇದೆ, ಅದು ಕೂಡ ತಾವು ಯೋಚನೆ ಮಾಡಬೇಕು. ನಾನು 2 ಅಪೀಲ್ ಮಾಡ್ತಾ ಇದ್ದೀನಿ. ಫಸ್ಟ್ DC ಸರ್ ಹೇಳ್ತೀನಿ, ಸರ್ ಕರ್ನಾಟಕದಲ್ಲಿ ಫಸ್ಟ್ ನಮ್ದು ಬಿಜಾಪುರ್ ಡಿಸ್ಟಿಕ್ ಅಲ್ಲಿ ಒಂದು ತಾವು ಒಂದು ಎಲ್ಲ ಸುತ್ತೋಲೆ ಹಾಕಿ ಸರ್, ಎಲ್ಲ ಗವರ್ಮೆಂಟ್ ಆಫೀಸಸ್ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಸರ್. ಯಾರು ಗವರ್ಮೆಂಟ್ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಕೂಡ ಸರ್, ಸ್ಕೂಲ್ ಕಾಲೇಜ್ಗಳಲ್ಲಿ ಯಾರು ಮಕ್ಕಳಿಗೆ ಬಿಡಕ್ಕೆ ಬರ್ತಾರೆ ಅವ್ರು ಕೂಡ ಹೆಲ್ಮೆಟ್ ಹಾಕ್ಬೇಕು. ಅವ್ರು ನಮ್ದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ವಿದೌಟ್ ಹೆಲ್ಮೆಟ್ ದೇ ಶುಡ್ ನಾಟ್ ಬಿ ಗಿವನ್ ಎಂಟ್ರಿ ಇನ್ ಟು ದ ಕಾಲೇಜಸ್ ಸರ್. ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಯು ಸರ್. ಸೆಕೆಂಡ್ ಥಿಂಗ್, ನಮ್ಮೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ತಮ್ಮೆಲ್ಲಗೆ ಒಂದು ಅಪೀಲ್ ಮಾಡ್ತೀವಿ, ಈ ವರ್ಷ ಡೋಂಟ್ ಸೆಲಿಬ್ರೇಟ್ ಯುವರ್ ಬರ್ಡೇ. ಅದೇ ಪ್ರೈಸ್ ಅಲ್ಲಿ ಅದೇ ಏನ ತಾವು 1,000 rupees ಏನು ಸೇವ್ ಮಾಡ್ತೀರಾ, ಗಿವ್ ಒನ್ ಗಿಫ್ಟ್ ಟು ಯುವರ್ ಪ್ಯಾರೆಂಟ್ಸ್, ಒಂದು ಹೆಲ್ಮೆಟ್ ಗಿಫ್ಟ್ ಮಾಡಿ. SP ಸಾಹೇಬ್ ಹೇಳಿದಂಗೆ ಇಂದಿನಿಂದನೇ ಚಾಲನೆ ಬರುವಂಗೆ ಸರ್ಕಾರಿ ನೌಕರರಿಗೆ ಹಾಗೂ ಶಾಲಾ ಮಕ್ಕಳನ್ನ ಬಿಡಲು ಬರುವಂತಹ ಎಲ್ಲ ತಂದೆ ತಾಯಿಗಳಿಗೆ ಅಥವಾ ಪೇರೆಂಟ್ಸ್ಗೆ ಮತ್ತು ಶಾಲಾ ಕಾಲೇಜಿಗೆ ಹೋಗುವಂತಹ ಎಲ್ಲ ಮಕ್ಕಳಿಗೆ, ಶಾಲಾ ಕಾಲೇಜಲ್ಲಿ ಏನು ಬೈಕ್ ತಗೊಂಡು ಹೋಗುವಂತಹ ಎಲ್ಲ ಮಕ್ಕಳಿಗೆ ಇವತ್ತೇ ನಾನು ಸುತ್ತೋಲೆ ನಮ್ಮ ಜಿಲ್ಲೆಯಲ್ಲಿ ಹೊರಡಿಸುವಂತ ಕೆಲಸವನ್ನ ಇವತ್ತೇ ಮಾಡ್ತೀನಿ. ಎರಡನೇದ್ದು ಪೊಲೀಸ್ ಇಲಾಖೆಗೆ ನಾವು ನೀವೆಲ್ಲ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಬೇಕು. ಯಾಕಂದ್ರೆ 2017-18 ಆದಂತ ಎಕ್ಸಿಡೆಂಟ್ಗಳ ಪ್ರಮಾಣ, ಎಕ್ಸಿಡೆಂಟ್ ಅಲ್ಲಿ ಆದಂತ ಡೆತ್ಗಳ ಪ್ರಮಾಣಗಳನ್ನು ನೋಡಿದ್ರೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅದಕ್ಕೆ ನಾವು ನೀವೆಲ್ಲರೂ ಚಪ್ಪಾಳೆ ಹೊಡಬೇಕು, ಇದಕ್ಕೆ ಚಪ್ಪಾಳೆ ಹೊಡಬೇಕು. ಆಕ್ಚುಲಿ ಅವರಿಗೆ ಇಲಾಖೆಯವರಿಗೆ, ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ನಾವು ವಿಶೇಷವಾದ ಒಂದು ಧನ್ಯವಾದ ಅರ್ಪಿಸೋಣ. ಇನ್ನು ಮೂರನೇ ವಿಷಯವಾಗಿ, ಎಲ್ಲ 16-18 ವಯಸ್ಸಿನ ಮಕ್ಕಳಿದ್ದೀರಿ, ಕೆಲವರು ಆಟೋ ಡ್ರೈವರ್ಸನ್ನು ನಾನು ಕೆಲವರು ನೋಡಿದೆ, ಆಟೋ ಡ್ರೈವರ್ಸ್ ಕೆಲವರು ಇದ್ದೀರಿ, ನಾಗರಿಕರು ಇದ್ದೀರಿ, ಪೇರೆಂಟ್ಸ್ ಇದ್ದೀರಿ. ಎಲ್ಲರಿಗೂ ದುಃಖ ಬರುವಂತಹ ವಿಚಾರವನ್ನ ಒಂದು ಹೇಳ್ತೇನೆ. ನಾನು ಕಂಡಂತ ಘಟನೆಯನ್ನ, ಈಗ ಅವರು ರಿಟೈರ್ಡ್ IAS ಆಫೀಸರ್,
ಈಗ ಪ್ರೆಸೆಂಟ್ ಅವರು ಅವ್ರ ಹೆಸರನ್ನು ರಿವೀಲ್ ಮಾಡೋದಿಲ್ಲ. ಅವ್ರಿಗೆ ಒಬ್ಬನೇ ಒಬ್ಬ ಮಗ, 18 ವರ್ಷ ವಯಸ್ಸು ಅವನಿಗೆ. ಅವನು ಫೈನಲ್ ಎಕ್ಸಾಮ್ ಬರೀತಾನೆ, ರಾತ್ರಿ ಎಲ್ಲ ಕೂತಿರ್ತಾನೆ, ಫೈನಲ್ ಎಕ್ಸಾಮ್ ಬರೆದು ಊಟಿಗೆ ಹೋಗ್ಬೇಕಂತ ಹೇಳಿ, ಬೆಂಗಳೂರು ಮೈಸೂರಿನಿಂದ ಊಟಿಗೆ ಹೋಗ್ಬೇಕಂತ ಹೇಳಿ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಬೈಕಲ್ಲಿ ಹೋಗೋದವರು. ಹಿಂದಿನ ದಿವಸ ಎಕ್ಸಾಮ್ ಮುಗಿಸಿರ್ತಾನೆ ರಾತ್ರಿ ಎಲ್ಲ. ವೆರಿ ಇಂಟೆಲಿಜೆಂಟ್ ಪರ್ಸನ್, ಒಬ್ಬನೇ ಒಬ್ಬ ಮಗ, ಭಾರಿ ಪ್ರಮಾಣದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು, ಆಸ್ತಿನೂ ಅಷ್ಟೇ ಇದೆ ಅವ್ರದ್ದು. ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದ, ಟೂ ವೀಲರ್ ನೆಕ್ಸ್ಟ್ ಡೇ ಎಲ್ಲರೂ ಒಟ್ಟಿಗೆ ಬಿಡ್ತಾರೆ 3 ಗಂಟೆಗೆ ಟೂ ವೀಲರಲ್ಲಿ ಹೋಗ್ಬೇಕಂತ ಹೇಳಿ. ಮೈಸೂರು ದಾಟಿದ ಮೇಲೆ ಇವರು ಎಲ್ಲ, ಅದು ಆವಾಗಲೂ ಮೊಬೈಲ್ ಇದೆಲ್ಲ ಹೇಳಿದಲ್ಲ, ಇದೆಲ್ಲ ಇತ್ತು, ನಿದ್ದೆ ಆಗಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಬೇಕಾದ್ರೆ ನಿದ್ದೆ ಸರಿಯಾಗಿರಲಿಲ್ಲ. ಇವನಿಗೆ ಒಂದು ಕಾಲ್ ಬರ್ತದೆ, ಕಾಲ್ ಬಂದಾಗ ಇವನು ಕಾಲ್ ಇಮಿಡಿಯೇಟ್ ಆಗಿ ರಿಸೀವ್ ಮಾಡ್ತಾನೆ. ಒಂದು ಕೈಯಲ್ಲಿ, ಇಲ್ಲಿ ನೋಡ್ತಿರ್ತೀರಿ ನೀವು ಎಲ್ಲ ಈ ಡ್ರಾಮಾಗಳನ್ನು ನಾವು ತೋರಿಸಿದ್ವಿ, ಎಲ್ಲ ಲೈವ್ ತೋರಿಸಿದ್ವಿ. ಅವನು ಒಂದೇ ಕೈಯಲ್ಲಿ ಹೀಗೆ ಹಿಡಿದು ಬೈಕ್ ಓಡಿಸ್ತಾ ಇರ್ತಾನೆ, ಓಡಿಸಿ ಮಾತಾಡ್ತಾ ಇರ್ತಾನೆ. ಜಸ್ಟ್ ಒಂದು 2 ಸೆಕೆಂಡಲ್ಲಿ ಎದುರಿಗೆ ಟ್ರಕ್ ಬರ್ತಿರ್ತದೆ, ಹೀಗೆ ಮಾಡುವಾಗಿದ್ದು ಬೀಳ್ತದೆ ಮೊಬೈಲ್, ಹೀಗೆ ಸ್ಲಿಪ್ ಆಗ್ತದೆ. ಅದನ್ನು ಇದನ್ನ ಮಾಡೋಕೆ ಹೋಗ್ತಾನೆ, ಇಡಕ್ಕೆ ಹೋಗಿ ಟ್ರಕ್ ಬಾಯಲ್ಲಿ ಬಿದ್ದು ತೀರಿ ಹೋಗ್ತಾನೆ. ಅದಕ್ಕಾಗಿ ನಮಗೆ ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ನಮ್ಮ ನ್ಯಾಯವಾದಿಗಳು ಹೇಳಿದಂಗೆ, ಪ್ರತಿಯೊಂದು ಘಟನೆಗಳನ್ನು ನನ್ನ ಜೀವನದಲ್ಲಿ ನನಗೆ ಏನೋ ಆಗಿದೆ ಎಂದು ಭಾವಿಸಿದಾಗ, ಈ ರೂಲ್ ಫಾಲೋ ಮಾಡೋ ಬಗ್ಗೆ ನಾವು ಹೇಳ್ತಾ ಇದ್ದೀವಲ್ಲ, ಆ ರೂಲ್ ಯಾಕೆ ಫಾಲೋ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಅವನೇನೋ ಹೋದ, ಅವನು ಹೋದ, ಈಗ ಸುಮಾರು 20 ವರ್ಷ ಆಯಿತು. ಅವರು ಇನ್ನೂ ಯಾವುದೇ ಒಂದು ಮಕ್ಕಳ ಬರ್ತ್ಡೇ ಬರಲಿ, ಯಾವುದೇ ಒಂದು ಮದುವೆಗೆ ಹೋಗಲಿ, ಅವ್ರ ಇಬ್ಬರು ಪೇರೆಂಟ್ಸ್ ಮುಖದ ಮೇಲೆ ನಗು ಇಲ್ಲ. ಯಾಕಂದರೆ ಅದು ಒಂದೇ ಒಂದು ಮಗು, ಅದರ ಮೇಲೆ ಇದ್ದಂಥ ಎಲ್ಲ ಆಸೆ ಇಟ್ಟುಕೊಂಡು ಕೂತಿರ್ತಾರೆ. ಅದಕ್ಕಾಗಿ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ನೀವು ಅಷ್ಟೇ ಫಾಲೋ ಮಾಡೋದಲ್ಲ, ನೀವು ಎಲ್ಲರಿಗೂ ಹೇಳುವಂಥದ್ದಾಗಬೇಕು. ಈಗಿನ ಎಸ್ ಪಿ ಅವರು ಬಂದ ಮೇಲೆ ಸಾಕಷ್ಟು ಸಂಚಾರಿ ಸುಧಾರಣೆ ಆಗಿದೆ. ಬಿಜಾಪುರದಲ್ಲಿ ನಾವು 10 ವರ್ಷದ ಹಿಂದೆನೂ ಇದ್ದೆ ನಾನು, ಆವಾಗ ನೋಡಿದಾಗ ನೀವು ಗಾಂಧಿ ಚೌಕದಲ್ಲಿ ಮತ್ತು ಅದರ ಸುತ್ತಮುತ್ತ ಎಲ್ಲೂ ನಾವು ಗಾಡಿ ತೊಗೊಂಡು ಹೋಗುವಂಥ ಸ್ಥಿತಿ ಇರಲಿಲ್ಲ. ಈಗ ನೋಡ್ತೀರಿ ಎಷ್ಟೊಂದು ಶಿಸ್ತುಬದ್ಧವಾದದ್ದು. ಆಮೇಲೆ ನಮ್ಮದು ಒಂದು ಸಿಟಿ ಅನ್ನೋ ಫೀಲಿಂಗ್ ಬರ್ತದೆ. ಅದಕ್ಕಾಗಿ ನಿಮ್ಮದೆಲ್ಲ ಸಹಕಾರನೂ ಅವರಿಗೆ ಭಾಳಷ್ಟಿದೆ. ಸಾಹೇಬರು ಇನ್ನೂ ಹೆಚ್ಚೆಚ್ಚು ಸೇವಾ ಮಾಡಲಿ ಅಂತ ಹೇಳ್ತಾ, ಜಿಲ್ಲಾಡಳಿತದ ಪರವಾಗಿ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಎಲ್ಲ ಮಕ್ಕಳಿಗೆ ನೀವು ವಿಶೇಷವಾದ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿದ್ದೀರಿ, ನಿಮಗೂ ಒಂದು ವಿಶೇಷವಾದ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಈಗ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸಿಟಿ ತುಂಬ ಅತ್ಯುತ್ತಮ ಸಂಚಾರಿ ನಿರ್ವಹಣೆ ಮಾಡಿದ್ದಕ್ಕಾಗಿ ಗುಣಗೊಂಡವ್ರನ್ನ ನಾನು ಪ್ರತಿನಿತ್ಯ ಟ್ರಾಫಿಕ್ ಕಾನ್ಸ್ಟೇಬಲ್ ಅಂತ ಗುರುತಿಸುತ್ತಾ ಇದ್ದೇವೆ. SCB No. 600 2019 ಪ್ರಶಸ್ತಿಗಳು. ಅತ್ಯುತ್ತಮ ಪೊಲೀಸ್ ಅಂತ SM ಪವಾರ್ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ 2019 ಉತ್ತಮವಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು ಇಲ್ಲಿದ್ದಾರೆ. ಅದರಂತೆ RE M ಮುಷಾಪುರಿ, PSI ಶರಣಗೌಡ ಬಿ ಗೌಡರ್, PSI ಗಾಂಧಿ ಚೌಕ್ ಪೊಲೀಸ್ ಠಾಣೆ ಶರಣಗೌಡ ಬಿ ಗೌಡರ್, RS ಜಾನರ್, PSI ಜಲ್ನಗರ ಪೊಲೀಸ್, PSI ರಾಜೇಶ್ ಲಮಾಣಿ ಗೋಲ್ಗುಂಬಜ್. ಅದರಂತೆ SH ಕಟ್ಟಿಮನಿ, CHC SH KS ಗೋಡಾಳ, ಎಸ್ ಬಿರಾದಾರ್, BA ನಡೋಣಿ, SB ಜನಶಕ್ತಿ ನಡೆಸಿದ್ರಿ. ಪ್ರಥಮ ಸ್ಥಾನವನ್ನು ಸರ್ಕಾರಿ ಪ್ರೌಢಶಾಲೆ ಅಕ್ಕೇಲಿಯ ಕರಣ್ ನಿಖತ್ ಮುಲ್ಲಾ ಅಲ್ಲಮ ಪ್ರೌಢಶಾಲೆ, ಸುತಿ ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ, ವಿದ್ಯಾಭಾರತಿ ಪ್ರಾಥಮಿಕ ಶಾಲೆ ಜೋಸೆಫ್ ಪ್ರಾಥಮಿಕ ಶಾಲೆ ಜೋಸೆಫ್ ಬರಬೇಕು. ದ್ವಿತೀಯ ಸ್ಥಾನ ಕೂಡ ಅದೇ ಜೋಶಿಯವರ ಮಾರ್ಗದರ್ಶನದಲ್ಲಿ ದ್ವಿತೀಯ ಸ್ಥಾನವನ್ನು ಲಕ್ಷ್ಮೀಬಾಯಿ ತೋಳ್ಮಟ್ಟಿ, ಲಕ್ಷ್ಮೀಬಾಯಿ ತೋಳ್ಮಟ್ಟಿ ದ್ವಿತೀಯ ಸ್ಥಾನ ಯಶೋಧ ಚಲ್ವಾದಿಯವರಿಗೆ.
ಇನ್ನೊಂದು ನಾಟಕದ ವಿಭಾಗ ಎರಡು ನಾಟಕಗಳನ್ನ ನಾವಿಂದ ನಾಟಕದ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಸಹಕರಿಸಿದವರು ಅಭಿನಂದನೆಗಳನ್ನು ಕೂಡ ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಮಕ್ಕಳಿಗೆ ದ್ವಿತೀಯ ಸ್ಥಾನವನ್ನು ಪಡೆದು. ಸರ್ ಸರ್ ಹೇಳಿ ಸರ್ ಏನಿದೆ ಚಿಕ್ಕ